ಬೆಳಿಗ್ಗೆ ಎದ್ದಾಗ್ಲಿಂದಲೂ ರಾತ್ರಿ ಮಲಗುವವರೆಗೂ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಾವು ಗುಡ್ ಹೆಲ್ತಿ ಲೈಫನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಚಿಕ್ಕ ಚಿಕ್ಕ ಬದಲಾವಣೆಗಳು ಹೇಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ನೀರನ್ನು ಹೆಚ್ಚಾಗಿ ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ಅಲ್ಲುಜ್ಜಬೇಡಿ, ಅಲ್ಲುಜ್ಜದೇನೆ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. ಅದು ತಾಮ್ರದ ಪಾತ್ರೆಯಲ್ಲಿ ಶೇಖರಣೆ ಮಾಡಿದಂಥ ನೀರನ್ನು ಕುಡಿಯೋದು ತುಂಬ ಉತ್ತಮ. ತಾಮ್ರದ ಪಾತ್ರೆ ಇಲ್ಲ ಅಂತಂದರೆ ಸ್ಟೀಲ್ ಕೊಡದಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ಶೇಖರಣೆ ಮಾಡಿದಂಥ ನೀರನ್ನು ಕುಡಿಬೋದು. ಹೆಚ್ಚಾಗಿ ನೀರನ್ನು ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವಂಥದ್ದು, ಅಲ್ಲುಜ್ಜದೇನೆ ಆಳ ಹೊಟ್ಟೆಗೆ ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ನೀರನ್ನ ಯಾವಾಗಲೂ ಕುಳಿತುಕೊಂಡೇ ಕುಡಿಬೇಕು. ಸಿಟ್ಟಿಂಗ್ ಪೊಸಿಷನಲ್ಲಿ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ನೀರನ್ನು ಕುಡಿದ ಒಂದು ಕೆಲವೊಂದು ನಿಮಿಷಗಳ ನಂತರ ನಿಮಗೆ ಟಾಯ್ಲೆಟ್ ಮೋಷನ್ ಫೀಲ್ ಆಗುತ್ತೆ. ಮೋಷನ್ಗೆ ಹೋಗಿ ಹೊಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಂಡು ಬನ್ನಿ. ಬಂದ ನಂತರ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಬೋದು. ಫಿಸಿಕಲ್ ಆ್ಯಕ್ಟಿವಿಟಿ ಲೈಕ್ ಏನಾದರೂ ಯೋಗ, ಜಿಮ್ಮು, ಮನೆ ಕೆಲಸಗಳು, ಇನ್ನು ಏನಾದರೂ ವಾಕಿಂಗು, ಎನಿ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಮ್ಮ ಬೆಳಗಿನ ಊಟದ ಸಮಯ. ಬೆಳಿಗ್ಗೆ ತಿಂಡಿ ಅಲ್ಲ, ಊಟ ಮಾಡಬೇಕು. ಬೆಳಗಿನ ಊಟ ಯಾವಾಗಲೂ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಬೇಕು. ಸೊ ಅದು ಟೈಮಿಂಗ್ ಏನು ಅಂತಂದರೆ ಬೆಳಿಗ್ಗೆ 8 ರಿಂದ 10 ಗಂಟೆ ಒಳಗಡೆ ನಾವು ಬೆಳಗಿನ ಊಟವನ್ನು ಮುಗಿಸ್ಬಿಡ್ಬೇಕು. ಅದ್ರ ಮೇಲೆ ದಾಟಿದರೆ ನಿಮಗೆ ಅನ್ಹೆಲ್ತ್ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಅದು ಸ್ಲೋ ಪಾಯ್ಸನ್ ಥರ, ಅಂದರೆ ನಿಧಾನಗತಿಯಲ್ಲಿ ನಮ್ಮ ಹೆಲ್ತ್ ಎಲ್ಲ ಕೆಟ್ಟೋಗುತ್ತೆ. ಹಾಗಾಗಿ ದಯವಿಟ್ಟು ಮಿತ್ರರೇ ಬೆಳಗಿನ ಊಟವನ್ನು 10 ಗಂಟೆ ಒಳಗಡೆ ನಾವು ಮಾಡುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ ಗುಡ್ ಟೈಮ್ ಅಂದರೆ 9 to 10, ಬೆಳಿಗ್ಗೆ 8, 9, 10 ಗಂಟೆ ಒಳಗಡೆ ಬೆಳಗಿನ ಊಟವನ್ನು ಮುಗಿಸುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಮಧ್ಯಾಹ್ನದ ಊಟವನ್ನು 1 to 2 ಗಂಟೆ ಒಳಗಡೆ ಮಾಡುವಂಥದ್ದು. ಇನ್ನು ಸಂಜೆ ಊಟವನ್ನು ಏನಿದೆ 4, 5 ಅಥವಾ 6 ಅಥವಾ 7, 4 ರಿಂದ 7 ಗಂಟೆ ಒಳಗಡೆ ರಾತ್ರಿ ಊಟವನ್ನು ಮಾಡಿ ಮುಗಿಸುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. ಇನ್ನು ರಾತ್ರಿ ಊಟ ನಿಮಗೆ 6 ಗಂಟೆಗೆ ಊಟ ಮಾಡಿದರೆ ನೆಕ್ಸ್ಟ್ ನಿಮಗೆ 9, 10 ಗಂಟೆಗೆಲ್ಲ ನಾವು ಮಲಗ್ಬೋದು. ಇದರಲ್ಲಿ ಗ್ಯಾಪ್ ಇರುತ್ತೆ. ರಾತ್ರಿ ಊಟ ಆದಮೇಲೆ 3 ರಿಂದ 4 ಗಂಟೆ ಗ್ಯಾಪ್ನ ನಾವು ಮೇಂಟೈನ್ ಮಾಡಬೇಕು. ಯಾಕಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ವರ್ಟಿಕಲ್ ಆಗಿ ಡಿಸೈನ್ ಆಗಿರೋದ್ರಿಂದ ನಾವು ಎದ್ದಿರಬೇಕು, ಓಡಾಡಬೇಕು, ಏನಾದರೂ ಹರಟೆ ಹೊಡೆಯುವಂಥದ್ದು, ಪುಸ್ತಕ ಓದುವಂಥದ್ದು, ಏನಾದರೂ ಎನಿ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥ ಅಭ್ಯಾಸವನ್ನು ನಾವು ರಾತ್ರಿ ಊಟದ ನಂತರ ಪದ್ಧತಿಗಳನ್ನು ಪಾಲಿಸಬೇಕು. ಆಗಿದ್ದಾಗ ಏನಾಗುತ್ತೆ, ಒಂದು 60-80% ಫುಡ್ ನಮಗೆ ಡೈಜೆಸ್ಟ್ ಆಗಿರುತ್ತೆ. ಆಗ ನಾವು ಮಲಗ್ಬೋದು. ಸೊ ಎಂಟಿ ಸ್ಟಮಕ್ಕಲ್ಲಿ ಅಥವಾ ಪಾರ್ಷಿಯಲಿ ಎಂಟಿ ಸ್ಟಮಕ್, ಒಂದು 50% ಎಂಟಿ ಸ್ಟಮಕ್ಕಲ್ಲಿ ಮಲಗುವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ ರಾತ್ರಿ ಆರೋಗ್ಯದಲ್ಲಿ ಆಗುವಂಥ ಅವಘಡಗಳಿಂದ ನಾವು ದೂರ ಇರ್ಬೋದು. ಏನು ಅಂತಂದರೆ ಭಾಳಷ್ಟು ಜನ ರಾತ್ರಿ ಊಟ ಮಾಡಿದ ತಕ್ಷಣವೇ ಮಲಗಿಬಿಡ್ತಾರೆ. ಅಂಥವ್ರು ಬೇರೆ ಹೆಲ್ತ್ ಸಮಸ್ಯೆಗಳಿತ್ತು ಅಂದರೆ ಅದಕ್ಕೆ ಏನು ಸಪೋರ್ಟ್ ಮಾಡಿಕೊಂಡು ಏನಾಗುತ್ತೆ, ಕೆಲವೊಬ್ಬರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರ್ಬೋದು, ಅಥವಾ ಅನಾರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ಬೋದು, ಅಥವಾ ಜೀರ್ಣಕ್ರಿಯೆ ತೊಂದರೆ ಆಗ್ಬೋದು, ಏರುಪೇರಾಗ್ಬೋದು, ಕೆಲವೊಬ್ಬರಿಗೆ ರಕ್ತ ಸಂಚಾರ ಓಡಾಟ ಹೆಚ್ಚು ಕಡಿಮೆ ಆಗಿ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯ, ಅಥವಾ ಬಿ ಪಿ ಏನಾದರೂ ಲೋ ಬಿ ಪಿ ಅಥವಾ ಐ ಬಿ ಪಿ ಆಗುವಂಥ ಸಾಧ್ಯತೆಗಳು ಕೂಡ ಈಗಿರುತ್ತೆ. ಹಾಗಾಗಿ ಮಿತ್ರರೇ, ರಾತ್ರಿ ಮಲಗುವ ಸಮಯದಲ್ಲಿ ಅರ್ಧ ಹೊಟ್ಟೆ ಖಾಲಿ ಇರಬೇಕು, ಅಥವಾ ಮುಕ್ಕಾಲು ಭಾಗ ಹೊಟ್ಟೆಯನ್ನು ಖಾಲಿ ಇಟ್ಕೊಂಡು ಮಲಗುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳೋದು, ಅಥವಾ ಚೆನ್ನಾಗಿ ಊಟ ಮಾಡಿದ್ರೆ ಜೀರ್ಣಕ್ರಿಯೆ ಮಾಡಿಕೊಂಡು ಮಲಗುವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ರಾತ್ರಿ ಊಟದ ಅಭ್ಯಾಸವನ್ನು ಮಾತ್ರ ಭಾಳಷ್ಟು ಜನರು ಮೇಂಟೈನ್ ಮಾಡಲೇಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಬೆಳಿಗ್ಗೆ ಕಡಿಮೆ ತಿಂತಾರೆ, ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿಂತಾರೆ, ಇನ್ನು ಕೆಲಸಗಳು ಮಾಡಿರ್ತಾರೆ, ಟಯರ್ಡ್ ಆಗಿರ್ತೀವಿ ಅಂತ ರಾತ್ರಿ ಹೆವಿ ಮೀಲ್, 5 ಗಂಟೆ ನಂತರ ಹೊಟ್ಟೆ ತುಂಬ ಊಟ ಮಾಡಬಾರ್ದು, ಹೆವಿ ಮೀಲ್ ಮಾಡಬಾರ್ದು ಆಫ್ಟರ್ 5 PM ಅನ್ನುವಂಥದ್ದು ಕೂಡ ನಮ್ಮ ಯೋಗ ಪದ್ಧತಿ ಆಗ್ಬೋದು, ಆರೋಗ್ಯ ವಿಧಾನಗಳಲ್ಲಿದೆ. ಹಾಗಾಗಿ ರಾತ್ರಿ ಊಟವನ್ನು ಬೇಗ ಮಾಡಿ ಒಂದು 5-6 ಗಂಟೆಗೆಲ್ಲ ಮುಗಿಸಿ ಒಂದು 9-10 ಗಂಟೆಗೆಲ್ಲ ಮಲಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ 9-10 ಗಂಟೆಗೆಲ್ಲ ನಿದ್ದೆಗೆ ಹೋಗ್ಬಿಡ್ಬೇಕು, 10 ಗಂಟೆ ಮೇಲೆ ದಾಟಬಾರ್ದು. 9, 10, 11 ಗಂಟೆ ಒಳಗಡೆ ನಾವು ನಿದ್ದೆಗೆ ಜಾರುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. 11 ಗಂಟೆ ಒಳಗಡೆ ನಾವು ನಿದ್ದೆಗೆ ಹೋದರೆ ಬೆಳಿಗ್ಗೆ 3 ರಿಂದ 6 ಗಂಟೆ ಒಳಗೆ ಎದ್ದೇಳ್ಬೋದು. ಬೆಳಿಗ್ಗೆ 3 ರಿಂದ 6 ಗಂಟೆ ಒಳಗೆ ಇದ್ದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಎ ನೆಕ್ಸ್ಟ್ ರೊಟೀನ್ ಜಾಬ್. ಬೆಳಿಗ್ಗೆ 6 ಗಂಟೆಗೆ ಎದ್ವಿ, ಮತ್ತೆ ನೀರು ಚೆನ್ನಾಗಿ ಕುಡಿದ್ವಿ, ಟಾಯ್ಲೆಟಿಗೆ ಹೋಗಿ ಬಂದ್ವಿ, ಹೊಟ್ಟೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಏನೋ ಮಾಡಿದ್ವಿ, ಅಡುಗೆ ಮಾಡಿಕೊಂಡು 8 ರಿಂದ 10 ಗಂಟೆ ಒಳಗಡೆ ಊಟ ಮಾಡು, ಮತ್ತೆ ಮಧ್ಯಾಹ್ನ ಊಟ ಮಾಡು. ಸೊ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ ಮಿತ್ರರೇ, ಯಾವ ವಯಸ್ಕರು ಒಂದು ದಿನಕ್ಕೆ ಎಷ್ಟು ಟೈಮ್ ಊಟ ಮಾಡಬೇಕು ಅನ್ನುವಂಥದ್ದು ಕೂಡ ತುಂಬ ಮುಖ್ಯವಾದಂಥ ಅಂಶ. 1 ರಿಂದ 12 ವಯಸ್ಸಿನವರು ಮಕ್ಕಳು ಏನಿದ್ದಾರೆ, ಅನ್ಲಿಮಿಟೆಡ್ ಫುಡ್ಡನ್ನು ತಿನ್ಬೋದು. 1 ವರ್ಷದಿಂದ 12 ವರ್ಷದ ವಯಸ್ಸಿನ ಮಕ್ಕಳೆಲ್ಲರೂ 4-6 ಟೈಮ್ ಅಥವಾ ಇನ್ನೂ ಹೆಚ್ಚು ಟೈಮ್ ಕೂಡ ತಿನ್ಬೋದು. 12 ವರ್ಷದಿಂದ 30 ವರ್ಷದವರೆಗೂ ಇರುವಂಥ ಮಕ್ಕಳು, 12-30 ವರ್ಷದವರೆಗೂ ಇರುವಂಥ ಮಕ್ಕಳು 3 ಟೈಮ್ ತಿನ್ಬೋದು, ಒಂದು ದಿನಕ್ಕೆ 3 ಟೈಮ್. ಅದು ಟೈಮಿಂಗ್ ಏನು, ಬೆಳಿಗ್ಗೆ 10 ಗಂಟೆ ಒಳಗಡೆ ಅಥವಾ 8-10 ಗಂಟೆ ಒಳಗಡೆ ಬೆಳಗಿನ ಊಟ, ಮಧ್ಯಾಹ್ನ 1-2 ಗಂಟೆ ಮಧ್ಯಾಹ್ನದ ಊಟ, ಸಂಜೆ ಏನಿದೆ ಒಂದು
ನಾಲ್ಕು ಐದು ಆರು ಏಳು ಗಂಟೆ ಒಳಗಡೆನೆ ರಾತ್ರಿ ಊಟವನ್ನು ಮುಗಿಸಿ ಆನಂತರ ಒಂಬತ್ತು ಹತ್ತು ಗಂಟೆಗೆಲ್ಲ ನಿದ್ದೆಗೆ ಜಾರುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳುವಂಥದ್ದು. ಇದು ಮೂರು ಟೈಮ್ ಊಟ ಮಾಡುವಂಥವ್ರ ಅಭ್ಯಾಸ. ಇನ್ನು 30 ವರ್ಷದ ಮೇಲ್ಪಟ್ಟವರು ಒಂದು ದಿನಕ್ಕೆ ಎರಡೇ ಊಟ ಮಾಡುವುದು ತುಂಬ ಸೂಕ್ತವಾದ ಸಮಯ. ಸೊ ದಿನಕ್ಕೆ ಎರಡೇ ಟೈಮ್, ಬೆಳಗ್ಗೆ 8ರಿಂದ 10 ಗಂಟೆ ಒಳಗಡೆ ಒಂದು ಊಟ ಮಾಡಿದರೆ, ನೆಕ್ಸ್ಟು ಸಂಜೆ 5ರಿಂದ 7 ಗಂಟೆ ಒಳಗಡೆ, ಸಂಜೆ 5ರಿಂದ 7 ಗಂಟೆ ಒಳಗಡೆನೆ ಊಟ ಮಾಡುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. ಸೊ ಇದು ಗಮನದಲ್ಲಿದ್ದಾಗ ಏನಾಗುತ್ತೆ, ನಾವು ಅಟ್ಲೀಸ್ಟ್ ಒಂದು 60-80% ಆದರೂ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು 90% ರೀಚ್ ಮಾಡಿದರೆ ದಿ ಗ್ರೇಟ್ ಹೆಲ್ತನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನೀಗ ಇತ್ತೀಚೆಗೆ ಏನು ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಒಂದು 8 ಗಂಟೆಗೆ ಫುಡ್ಡನ್ನು ರೆಡಿ ಮಾಡಿ 9-9:30 10 ಗಂಟೆ ಒಳಗಡೆನೆ ನಾವು ಬೆಳಗಿನ ಊಟವನ್ನು ಮುಗಿಸ್ಬಿಡ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಊಟ ಮಾಡೋದೇ, ನನಗೆ ಈಗ 32 ವರ್ಷ, ನೆಕ್ಸ್ಟ್ ನಾನು ಊಟ ಮಾಡೋದೇ ಒಂದು 5-6 ಗಂಟೆಗೆ ಮತ್ತೆ ಸೆಕೆಂಡ್ ಮೀಲ್ ಊಟ ಮಾಡ್ತೀನಿ. ಸೊ ಎರಡೇ ಊಟವನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನು ಊಟಕ್ಕಿಂತ ಒಂದು 1/2 ಗಂಟೆ 1/4 ಗಂಟೆ ಮುಂಚೆ ನೀರು ಕುಡಿತೀನಿ. ಊಟ ಆದಮೇಲೆ ಒಂದು 1/2 ಗಂಟೆ 1/4 ಗಂಟೆ ಬಿಟ್ಟು ನೀರು ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ತೀವಿ. ಆಮೇಲೆ ಊಟ ಯಾವುದ್ಯಾವುದು ಮಾಡಿದರೆ ಚೆನ್ನಾಗಿರುತ್ತೆ, ಗುಡ್ ಫುಡ್ಡು, ನಾರಿನಂಶ ಇರುವಂಥ ಆಹಾರಗಳನ್ನು ತಿನ್ನುವಂಥದ್ದು ತುಂಬ ಒಳ್ಳೆಯದು. ನಾರಿನಂಶ, ಫೈಬರ್ ಕಂಟೆಂಟ್ ಇರುವಂಥ ಆಹಾರಗಳನ್ನು ತಿಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂಥ ಆಹಾರಗಳು ಯಾವುವು ಅಂತಂದರೆ ಸಿರಿಧಾನ್ಯಗಳು. ಸಿರಿಧಾನ್ಯಗಳಲ್ಲಿ ನವಣೆ ಅಕ್ಕಿ, ಆರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಲಕ್ಕಿ, ಕೊರಲೆ ಅಕ್ಕಿ, ಈ 5 ಅಕ್ಕಿಗಳಲ್ಲಿ ನಾರಿನಂಶ ತುಂಬ ಚೆನ್ನಾಗಿರುತ್ತೆ, ಯಥೇಚ್ಛವಾಗಿರುತ್ತೆ. 8-12% ನಾರಿನಂಶ ಇರುವಂಥ ಆಹಾರಗಳವು. ಅದರ ಜೊತೆಗೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ಮುದ್ದೆ, ಇವುಗಳನ್ನು ಕೂಡ ತಿನ್ಬೋದು, ತುಂಬ ಒಳ್ಳೆಯ ಫುಡ್ಗಳಿವು. ಇನ್ನು ಗೋಧಿ ತಿನ್ನಬಾರ್ದು, ಗೋಧಿನಲ್ಲಿ ಗ್ಲೂಟೆನ್ ಎನ್ನುವಂಥ ಕೆಮಿಕಲ್ ಇರುತ್ತೆ, ಹಾಗಾಗಿ ಗೋಧಿನ ತಿನ್ನಬಾರ್ದು. ಇನ್ನು ಹಾಲನ್ನು ನೇರವಾಗಿ ಬಳಸಬಾರ್ದು. ಹಾಲಿನ ಉತ್ಪನ್ನಗಳಾದಂಥ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪವನ್ನು ನಮ್ಮ ಊಟದ ಜೊತೆಗೆ ತಿನ್ಬೋದು, ತುಂಬ ಒಳ್ಳೆಯದು. ಇನ್ನು ಮೊಳಕೆ ಕಾಳನ್ನು ತಿನ್ನುವಂಥದ್ದು ತುಂಬ ಒಳ್ಳೆಯದು. ಸೀಸ್ನಲ್ ಫ್ರೂಟ್ಗಳನ್ನು ತಿನ್ನುವಂಥದ್ದು ಕೂಡ ತುಂಬ ಒಳ್ಳೆಯದು. ಹಸಿ ತರಕಾರಿಗಳನ್ನು ಕೂಡ ನಾವು ತಿನ್ಬೋದು. ಹಸಿ ತರಕಾರಿಗಳು, ಸೀಸ್ನಲ್ ಫ್ರೂಟ್ಗಳೆಲ್ಲ ಈಸಿಲಿ ಡೈಜೆಸ್ಟೇಬಲ್ ಫುಡ್, ಮತ್ತು ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ನಾವು ಆಹಾರ ವಿಧಾನಗಳನ್ನು ಮೇಂಟೈನ್ ಮಾಡಿದರೆ, ಆಮೇಲೆ ಊಟ ಮಾಡುವಂಥ ಸಮಯ ಮತ್ತು ನೀರು ಕುಡಿಯುವಂಥ ವಿಧಾನಗಳನ್ನು ಕೂಡ ಮೇಂಟೈನ್ ಮಾಡಿದರೆ, ಖಂಡಿತವಾಗಲೂ ಯಾವುದೇ ರೀತಿಯಾದಂಥ ಕಾಯಿಲೆಗಳಿಗೆ ನಾವು ತುತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಎಂಥದೇ ಕಾಯಿಲೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ, ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ನಮ್ಮ ದೇಹದಲ್ಲಿ ಆಟೋಮೆಟಿಕಲಿ ಉತ್ಪತ್ತಿಯಾಗಿರುತ್ತೆ, ಅದನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿರುತ್ತೆ. ಹಾಗಾಗಿ ಮಿತ್ರರೇ, ಈ ಒಂದು ಆರೋಗ್ಯ ವಿಧಾನಗಳನ್ನು, ನೀರು ಕುಡಿಯೋ ವಿಧಾನ, ಊಟದ ವಿಧಾನ, ಮಲಗುವ ವಿಧಾನ, ಆಮೇಲೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಒಂದು ವಿಧಾನ ಅಂತಂದರೆ ಮೆಡಿಟೇಷನ್ ಮಾಡುವಂಥದ್ದು. ಮೆಡಿಟೇಷನ್ ಹೇಗೆ ಅಂತಂದರೆ, ಬೆನ್ನನ್ನು ನೇರವಾಗಿ ಮಾಡಿ ಸ್ವಲ್ಪ ತಲೆಯನ್ನು ಆಕಾಶದ ಕಡೆ ನೋಡುತ್ತಾ ಕಣ್ಮುಚ್ಕೊಂಡು ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಾದರೂ ಹೇಳ್ಕೋಬೋದು, ಅಥವಾ ಸುಮ್ಮನೆ ಕೂತ್ಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ಆಕಾಶದ ಕಡೆ ಮುಖವನ್ನು ಮಾಡಿ ಬೆನ್ನನ್ನು ನೇರವಾಗಿ ಮಾಡಿ ಕೈಗಳನ್ನು ಈ ರೀತಿ ಯೋಗ ಮುದ್ರೆಯ ಒಂದು ಸಿಂಬಲ್ ಇದು, ಈ ರೀತಿಯಾದರೂ ಮಾಡ್ಬೋದು ಅಥವಾ ಹಿಂಗಾದರೂ ಇಟ್ಕೊಳ್ಬೋದು, ಇದು ಎರಡು ಆಪ್ಷನ್ ಇದೆ. ಈ ರೀತಿ ಮಾಡಿಕೊಂಡು ನಾವು ಕೆಲವೊಂದು ನಿಮಿಷಗಳು, ಕೆಲವೊಂದು ಗಂಟೆಗಳಾದರೂ ಕೂತ್ಕೊಳ್ಬೋದು, ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯ ಉತ್ತಮ. ಸೊ ಇದು ನಮ್ಮ ಯೋಗ ಪದ್ಧತಿಯಲ್ಲಿ ಹೇಳ್ಕೊಡುವಂಥ ವಿಧಾನ. ಅದು ಖಂಡಿತವಾಗಲೂ ನಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಮನಸ್ಥಿತಿ ಎಲ್ಲ ಕಂಟ್ರೋಲ್ ಆಗುತ್ತೆ, ತುಂಬ ಪಾಸಿಟಿವ್ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ಭಾಳಷ್ಟಿದೆ. ಸೊ ಇದು ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು, ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಸರಳ ವಿಧಾನ ಆಗಿರುತ್ತೆ. ಮಿತ್ರರೇ, ಈ ಒಂದು ಆಹಾರ ವಿಧಾನಗಳನ್ನು, ನಮ್ಮ ಆರೋಗ್ಯ ಜೀವನವನ್ನು ನೋಡಲಿಕ್ಕೆ ಇವೆಲ್ಲ ಏನು ಈ ಒಂದು ಪದ್ಧತಿಗಳಿರುತ್ತೆ ಅದನ್ನು ಪಾಲಿಸುವಂಥ ಯೋಚನೆ ಯಾರ್ಯಾರಿಗಿದೆ ಅವರೆಲ್ಲ ಇದನ್ನು ಅನುಕೂಲ ಮಾಡ್ಕೊಳ್ಬೋದು. ಇದು ಭಾಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಪಾಲಿಸಿ. ಕಷ್ಟ ಅಥವಾ ನಿಮ್ಮ ಕೆಲವೊಬ್ಬರು ನೋಡಿ ನ್ಯಾಚುರಲಿ ತುಂಬ ಚೆನ್ನಾಗಿರ್ತಾರೆ, ಅಂದರೆ ಅವ್ರಿಗೆ ಗೊತ್ತು ಗೊತ್ತಿಲ್ಲದೇ ಉತ್ತಮವಾದಂಥ ಆರೋಗ್ಯನ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಯಾವುದೇ ರೀತಿಯಾದಂಥ ಈ ಆಹಾರ ವಿಧಾನಗಳಾಗ್ಬೋದು, ನೀರು ಕುಡಿಯೋ ವಿಧಾನ ಪದ್ಧತಿಗಳು, ಯೋಗ, ಏನು ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಅವರಿಗೆ ಅವಶ್ಯಕತೆಯೂ ಇರೋದಿಲ್ಲ. ಯಾಕಂದ್ರೆ ನಾರ್ಮಲಿ ಅವರು ದೇ ಆರ್ ಲಿವಿಂಗ್ ಹ್ಯಾಪಿಲಿ. ಸೊ ಅವರ ಒಂದು ಆರೋಗ್ಯಯುತವಾದಂಥ ಜೀವನ ಉತ್ತಮವಾಗಿ ನಡೀತಾ ಇರುತ್ತೆ. ಅಂಥ ವ್ಯಕ್ತಿಗಳು ಇದನ್ನೆಲ್ಲ ನೀವು ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದಿಲ್ಲ. ಯಾರ್ಯಾರು ಕಾಯಿಲೆ ಪೀಡಿತರಾಗಿದ್ದಾರೆ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರು ಮಾತ್ರ ಇದನ್ನು ಬಳಸ್ಕೊಳ್ಬೋದು. ಆಮೇಲೆ ಇನ್ನು ಹಲ್ಲನ್ನು ಕಾಪಾಡ್ಕೊಳ್ಳುವಂಥದ್ದು ಬೆಳಗ್ಗೆ ಒಂದ್ಸರಿ ಅಲ್ಲುಜ್ಜಬೇಕು, ಸಂಜೆ ರಾತ್ರಿ ಮಲಗುವ ಸಮಯದಲ್ಲೂ ಕೂಡ ಅಲ್ಲುಜ್ಜಿ ಮಲಗಬೇಕು. ಯಾಕಂದ್ರೆ ಆಮೇಲೆ ನೀವೇನೇ ಊಟ ಮಾಡಿದ್ರು, ಏನೇ ತಿಂದರೂ ಕುಡಿದ್ರು, ಅದಾದ ನಂತರ ಬಾಯಿಗೆ ನೀರು ಹಾಕ್ಕೊಂಡು ಪುಕ್ಕಳಿಸಿ ಉಗಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. ಇದು ಹಲ್ಲನ್ನು ಕಾಪಾಡಿಕೊಳ್ಳುವಂಥ ವಿಧಾನ. ಇನ್ನು ಬೇವಿನ ಕಡ್ಡಿಯಲ್ಲಿ ಹಲ್ಲು ತಿಕ್ಕಿದರೆ ತುಂಬ ಒಳ್ಳೆಯದು. ಬೇವಿನ ಕಡ್ಡಿಯಲ್ಲಿ ತಿಕ್ಕಲಿಕ್ಕೆ ಆಗಿಲ್ಲ, ಬೇವಿನ ಕಡ್ಡಿ ಎಲ್ಲೂ ನಮಗೆ ಸಿಕ್ಕಿಲ್ಲ ಅಂತಂದರೆ ಒಂಗೆ ಮರದ ಕಡ್ಡಿಯಿಂದ ತಿಕ್ಬೋದು. ಇನ್ನು ಅದು ಸಿಕ್ಕಿಲ್ಲ ಅಂತಂದರೆ ಬ್ರಷ್ ಪೇಸ್ಟಲ್ಲೇ ತಿಕ್ಕಿ ಏನೇ ತಿಂದರೂ ಕುಡಿದ್ರೂ ಚೆನ್ನಾಗಿ ಬಾಯಿ ನೀರು ಹಾಕ್ಕೊಂಡು ಪುಕ್ಕಳಿಸಿ ಉಗಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ.
ಇನ್ನು ನೆಕ್ಸ್ಟ್ ರಾತ್ರಿ ಅಲ್ಲುಜ್ಜೆ ಮಲಗುವಂಥದ್ದು, ಯಾಕಂದರೆ ರಾತ್ರಿ 6 ರಿಂದ 8 ಗಂಟೆ ನಾವು ರೆಸ್ಟಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಾವು ತಿಂದಂಥ ಆಹಾರ ಏನಾದರೂ ಅಲ್ಲಿ ಮಧ್ಯೆ ಉಳ್ಕೊಂಡಿದ್ರೆ, ತುಣುಕುಗಳೇನಾದರೂ ಇದ್ದರೆ ಅವಾಗ ಏನಾಗುತ್ತೆ, ಅದು ಕೊಳ್ತೋಗಿ ಅಲ್ಲಿ ಹುಳಗಳು ಸ್ಟಾರ್ಟಾಗಿ ಅಲ್ಲನ್ನು ಹುಳ ತಿನ್ನುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಉಳುಕಾಗುವಂಥ ಸಾಧ್ಯತೆಗಳಿಂದ ನಾವು ಅಲ್ಲನ್ನು ಕಳ್ಕೋಬೇಕಾಗುತ್ತೆ. ಸೊ ಅಲ್ಲನ್ನು ಕಾಪಾಡ್ಕೊಳ್ಳುವಂಥ ವಿಧಾನ, ದೇಹವನ್ನು ಕಾಪಾಡ್ಕೊಳ್ಳುವಂಥದ್ದು ನೀರು ಕುಡಿಯೋ ವಿಧಾನ, ಊಟದ ವಿಧಾನಗಳು, ಇನ್ನು ಫಿಸಿಕಲ್ ಆ್ಯಕ್ಟಿವಿಟಿಗಳು ಕೂಡ ತುಂಬ ಮುಖ್ಯ. ಟೈಮ್ ಸಿಕ್ಕಾಗಿಲ್ಲ, ಬೆಳಗ್ಗೆ 1 ಗಂಟೆ ವಾಕಿಂಗು, ಸಂಜೆ 1 ಗಂಟೆ ವಾಕಿಂಗು ಮಾಡ್ಬೋದು, ಅಥವಾ ನಮ್ಮ ಜಿಮ್ಮು, ಯೋಗ, ವಾಕಿಂಗು, ಎನಿ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಮಾಡುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೋದು. ಮೆಡಿಟೇಷನ್ ಮಾಡೋದ್ರಿಂದ ಕೂಡ ತುಂಬ ಲಾಭ ಇದೆ. ಈ ಊಟದ ವಿಧಾನಗಳನ್ನು, ನೀರು ಕುಡಿಯುವ ವಿಧಾನಗಳು ಮಾತ್ರ ಭಾಳ ಮುಖ್ಯ ಆಗಿರುತ್ತೆ. ಸೊ ಇದನ್ನು ಯಾರಿಗೆ ಇಷ್ಟ ಆಗುತ್ತೆ ಅವರು ಪಾಲಿಸಿ, ಇದು ಉಪಯೋಗಗಳನ್ನು ಪಡೆದುಕೊಳ್ಳಿ ಅನ್ನೋಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟೇ ಹೋಮ್, ಸ್ಟೇ ಸೇಫ್. ಓಂ ನಮಃ ಶಿವಾಯ್. ಶುಭವಾಗಲಿ, ಶುಭ ದಿನ.